ಹೊಸಪೇಟೆ ಮತ್ತೆ ಹುಬ್ಬಳ್ಳಿಯ ನಡುವೆ ಡೆಮೋ ರೈಲಿನಲ್ಲಿ ತಾಂತ್ರಿಕ ದೋಷ ಕಂಡುಬಂದಿದೆ. ರೈಲಿನ ಗಾಲಿಗಳ ಬ್ರೇಕ್ ಜಾಮ್ ಆಗಿ ರೈಲ್ವೆ ಹಳಿಯಲ್ಲಿ ಸ್ಪಾರ್ಕ್ ಆಗಿರುವಂತದ್ದು. ಹೊಸಪೇಟೆಯ ರೈಲ್ವೆ ಸ್ಟೇಷನ್ ಅಲ್ಲಿ ಆಗಿರುವಂತ ಘಟನೆ ಇದು. ಬೆಳಗ್ಗೆ 6 ಗಂಟೆಯಿಂದ ಡೆಮೋ ರೈಲು ಇದೆಯಲ್ಲ ನಿಂತಲೇ ನಿಂತುಕೊಂಡಿದೆ. ದೋಷವನ್ನ ಸರಿಪಡಿಸಲು ಅಲ್ಲಿರುವಂತ ಸಿಬ್ಬಂದಿ ಅವರು ಅಂದ್ರೆ ರೈಲ್ವೆ ಸಿಬ್ಬಂದಿಗಳು ಹರಸಾಹಸ ಪಟ್ಟಿದ್ದಾರೆ. ಕೊನೆಗೂ ಅದನ್ನ ಸರಿಪಡಿಸಿ ರೈಲು ಸಂಚಾರ ಅನುಮಾಡಿಕೊಟ್ಟಿರುವಂತದ್ದು. ರೈಲು ಸಂಚಾರ ಆರಂಭ ಆಗಿದೆ. ಹೊಸಪೇಟೆಯಿಂದ ಬಳ್ಳಾರಿಯತ್ತ ಹೊರಟಿದಿರುವಂತ ರೈಲು ಹೊಸಪೇಟೆಯ ಫ್ಲಾಟ್ ಫಾರ್ಮ್ 2 ಅಲ್ಲಿ ಸೋ ಕಂಡುಬಂದಿರುವಂತ ತಾಂತ್ರಿಕ ದೋಷ ಇದು. ವಿಜಯನಗರ ಜಿಲ್ಲೆಯ ಹೊಸಪೇಟೆಯ ರೈಲ್ವೆ ನಿಲ್ದಾಣದಲ್ಲಿ ಒಂದು ಘಟನೆ ಆಗಿತ್ತು. ಆರಂಭದಲ್ಲಿ ಈ ರೀತಿಯಾಗಿ ಸಮಸ್ಯೆ ಆದಾಗ ರೈಲಿನ ಗಾಲಿಗಳ ಬ್ರೇಕ್ ಜಾಮ್ ಆಗಿರುವಂತ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಮಸ್ಯೆ ಆಗಿತ್ತು. ಸೋ ಬೆಳಗ್ಗೆ 6 ಗಂಟೆಯಿಂದ ನಿಂತಲೇ ನಿಂತುಕೊಂಡಿತ್ತು ರೈಲುಗಳು. ಸೋ ಅದನ್ನ ಸರಿಪಡಿಸಿ ಹರಸಾಹಸಪಟ್ಟು ಕೊನೆಗೂ ಕೂಡ ರೈಲು ಓಡಾಟ ಮಾಡೋದಕ್ಕೆ ಅವಕಾಶವನ್ನ ಮಾಡಿಕೊಳ್ಳಲಾಗಿದೆ. ಸೋ ಕೊನೆಗೂ ಅದನ್ನ ಸರಿಪಡಿಸಿ ರೈಲು ಸಂಚಾರವನ್ನ ಆರಂಭ ಮಾಡಲಾಗಿದೆ. अभी लोकल तो अटैच होना था ना ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಇನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ ಲೈನ್ ಟೆಲಿಕಮ್ಯುನಿಕೇಷನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ.